ದಿಸ್ ಇಸ್ ಸಹನಾ ಫ್ರಮ್ JMS ಚಾನೆಲ್ಸ್. ಇವತ್ ನಾನು ನಿಮ್ಗೆ ಎಲೆಕ್ಟ್ರಿಕ್ ಬೈಕ್ಸ್ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಎಲೆಕ್ಟ್ರಿಕ್ ಬೈಕ್ಸ್ ಅಂದ್ರೆ ಇಟ್ ಇಸ್ ಪಾರ್ಷಲಿ ಅಂಡ್ ಕನ್ವರ್ಟೆಡ್ ಎಲೆಕ್ಟ್ರಿಕ್ ಬೈಕ್ಸ್ ಬಗ್ಗೆ. ಪೆಟ್ರೋಲ್ ಗಾಡಿನ ಎಲೆಕ್ಟ್ರಿಕ್ ಗಾಡಿಯಕ್ಕೆ ಹೇಗೆ ಕನ್ವರ್ಟ್ ಮಾಡೋದು ಅಂತ ತುಂಬಾ ರಿಸರ್ಚ್ ಮಾಡಿದಾಗ ನನಗೆ ಒಂದು ಕಂಪನಿ ಸಿಕ್ತು, ಅದು ನೆಕ್ಸನ್ ಎಕೋಟ್ರೇಷರ್ಸ್ ಪ್ರೈವೇಟ್ ಲಿಮಿಟೆಡ್. ಈ ನೆಕ್ಸನ್ ಎಕೋಟ್ರೇಷರ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಬಂದು ನಮ್ಮ ಹತ್ರ ಇರೋ ಪೆಟ್ರೋಲ್ ವೆಹಿಕಲ್ಸ್ ನ ಎಲೆಕ್ಟ್ರಿಕ್ ಬೈಕ್ಸ್ ಆಗಿ ಕನ್ವರ್ಟ್ ಮಾಡ್ತಾರೆ. ಸೊ ಕನ್ವರ್ಟ್ ಮಾಡೋದ್ರಿಂದ ನಮಗೆ ಆಸ್ ಯೂಶುವಲ್ ಎಲ್ರಿಗೂ ಗೊತ್ತಿರೋ ಹಾಗೆ ಪೆಟ್ರೋಲ್ ಕಾಸ್ಟ್ ತುಂಬಾ ಇನ್ಕ್ರೀಸ್ ಆಗ್ತಿದೆ. ಸೊ ಸಲ್ಯೂಷನ್ ಆಗಿ ನಾನು ಇದನ್ನ ಈ ವಿಡಿಯೋ ಮಾಡ್ತಾ ಇದ್ದೀನಿ, ಅದಕ್ಕೆ ಸಲ್ಯೂಷನ್ ಆಗಿ. ಸೊ ಬನ್ನಿ, ನೆಕ್ಸ್ಟ್ ಎಕೋ ಟ್ರೆಜರ್ಸ್ ಪ್ರೈವೇಟ್ ಲಿಮಿಟೆಡ್ ಟೀಮ್ ಇಂದ ನವೀನ್ ಅನ್ನೋ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಾಯ್ ನವೀನ್, ಗುಡ್ ಆಫ್ಟರ್ನೂನ್. ನಮಸ್ತೆ ಮೇಡಮ್. ಹಾ ಸರ್, ಈ ನೆಕ್ಸ್ಟ್ ಎಕೋ ಟ್ರೆಜರ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಹೇಗ್ ಇದು ಮೋಟೋ ಏನ್ ಈ ಕಂಪನಿ ಇದು? ಮೇಡಮ್, ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ, ನಮ್ಮ ಕಂಪ್ನಿ ಬಂದೀಗ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದೀವಿ. ಹೊರಗಡೆ ಪೆಟ್ರೋಲ್ ಬಂದೀಗ 95 ರೂಪಾಯಿ ಇದೆ, ಇವತ್ತು 95 ಇದೆ, ನಾಳೆ 100 ರೂಪಾಯಿ ಆಗ್ಬೋದು, ನಾಡಿದ್ದು 150 ರೂಪಾಯಿ ಆಗ್ಬೋದು. ಜನಸಾಮಾನ್ಯರಿಗೆ ಕಷ್ಟ ಆಗ್ತಾ ಇದೆ, ಈಗ ಪೆಟ್ರೋಲ್ ಹಾಕ್ಸ್ಕೊತಕ್ಕಂಥ ತುಂಬ ಕಷ್ಟ ಆಗ್ತಾ ಇದೆ. ಅದೇ ಒಬ್ಬ ವ್ಯಕ್ತಿ ದಿನಕ್ಕೆ 5 ರೂಪಾಯಿಂದ 10 ರೂಪಾಯಲ್ಲಿ ಓಡಾಡಿದ್ರೆ ಹೇಗಿರುತ್ತೆ? ನಿಮ್ಗೆ ಏನು ಅನ್ಸುತ್ತೆ ಅದ್ರ ಬಗ್ಗೆ? ಹಾಂ ಸರ್, ಬಟ್ ಈ ಕಾನ್ಸೆಪ್ಟ್ಸ್ ನಾನು ನನ್ನ ಪಾಂಪ್ಲೆಟ್ಸ್ನ ತುಂಬ ಕಡೆ ನೋಡಿದ್ದೀನಿ. ಇಟ್ಸ್ ಎಸ್ 10 ರುಪೀಸ್ಗೆ 120 ಕಿಲೋಮೀಟರ್ಸ್ ಅಂತ ನಿಮ್ಮ ಪಾಂಪ್ಲೆಟ್ಸಲ್ಲಿ ತುಂಬ ಕಡೆ ನೋಡಿದ್ದೀನಿ. ಹೇಗ್ ಪಾಸಿಬಲ್ ಸರ್? ಇವಾಗ ಪೆಟ್ರೋಲ್ ಅಲ್ಲಿ 70 ರುಪೀಸ್ ಹಾಕ್ಸಿದ್ರೆ ವಿಲ್ ಗೋ ಅರೌಂಡ್ 40 ಕಿಲೋಮೀಟರ್ಸ್ ಹೋಗ್ತೀವಿ. ಹೌದು, 10 ರುಪೀಸ್ಗೆ 120 ಕಿಲೋಮೀಟರ್, ಹೌ ಮೇಟ್ ಪಾಸಿಬಲ್ ಸರ್? ಮೇಡಮ್, ಅದು ಬಂದು ನೀವು ಪೆಟ್ರೋಲ್ ಹಾಕ್ತಕ್ಕಂಥದ್ದು ಇಷ್ಟು ಅಂತೇಳಿ ಚಾರ್ಜಬಲ್ ಮಾಡ್ತಾರೆ. ನಮ್ದು ಬಂದು ಏನಾಗುತ್ತೆ, ನೀವು ಎಲೆಕ್ಟ್ರಿಕ್ ಹಾಕ್ತಕ್ಕಂಥದ್ದು ಅಂದರೆ ವಿದ್ಯುತ್ಗೆ ಇದು ಮಾಡ್ತಕ್ಕಂಥದ್ದು, ಅದು ಬಂದು ಏನಾಗುತ್ತೆ, ಒಂದು ನಾವು ಬ್ಯಾಟ್ರಿ ಚಾರ್ಜ್ ಮಾಡಲಿಕ್ಕೆ 5 ರೂಪಾಯಿಂದ 10 ರೂಪಾಯಿ ಅಂದರೆ 2 ಯೂನಿಟ್ಸ್ ಬೇಕಾಗುತ್ತೆ. ಆ 2 ಯೂನಿಟ್ಸ್ ಚಾರ್ಜಸ್ ಬಂದು 5 ರೂಪಾಯಿಂದ 10 ರೂಪಾಯಿ ಆಗುತ್ತೆ. ಓಕೆ ಓಕೆ, ಇದನ್ನೇ ನೀವು ಕಮರ್ಷಿಯಲ್ ಹೋದರೆ 1 ಯೂನಿಟ್ಗೆ ಬಂದು 16 ರೂಪಾಯಿ ಆಗುತ್ತೆ. ಓಕೆ ಸರ್, ಇವಾಗ ನೀವು ಯಾವ ಥರ ಬ್ಯಾಟ್ರಿ ಯೂಸ್ ಮಾಡ್ತಿದ್ದೀರಾ, ಯಾವ ಮೋಟರ್ ಯೂಸ್ ಮಾಡ್ತಿದ್ದೀರಾ, ಮತ್ತೆ ಕಾಂಪೊನೆಂಟ್ಸ್ ಯಾವ್ದು ಯೂಸ್ ಮಾಡ್ತೀರಾ ಅಂತ ಇನ್ಫಾರ್ಮೇಶನ್ ಕೊಡೋಕ್ಕಾಗುತ್ತಾ? ಕೊಡ್ತೀನಿ ಮೇಡಮ್. ನಮ್ಮದು ಬಂದು BLDC ಮೋಟರ್ಸ್, ಹಬ್ ಮೋಟರ್ಸ್ ಇದೆ, 1 ಇಯರ್ ವಾರಂಟಿ ಇದೆ. ನಾವು ಬ್ಯಾಟ್ರಿ ಬಂದು 3 ಇಯರ್ಸ್ ವಾರಂಟಿ ಕೊಡ್ತಾ ಇದ್ದೀವಿ, ಆದರೆ ಅದು ನಿಮಗೆ 5 ವರ್ಷ ವಾರಂಟಿ ಬರುತ್ತೆ, ಅಂದರೆ 5 ವರ್ಷ ನಿಮಗೆ ಅದು ಬಾಳಿಕೆ ಲೈಫ್ ಬರುತ್ತೆ. ಅದು ನಿಮ್ಗೆ ಈಗ ಪೆಟ್ರೋಲ್ ಬಂದು ದಿನಕ್ಕೆ 100 ರೂಪಾಯಿ ಹಾಕ್ತಾ ಇದೀನಿ ಅಂತಂದರೆ 5 ವರ್ಷಕ್ಕೆ ಬಂದು 180 ರೂಪಾಯಿ ಆಗುತ್ತೆ. ಪ್ಲಸ್ ಅದ್ರ ಜೊತೆಗೆ ಸರ್ವಿಸ್ನ ಸೇರಿಸಿದ್ರೆ ಕಮ್ಮಿ ಅಂದರೆ ನಿಮಗೆ 2.5-3 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಅದೇ ನೀವು ಒಂದು ಸಲಿಗೆ ಇನ್ವೆಸ್ಟ್ಮೆಂಟ್ ಬಂದು ನಮ್ಮ ಎಲೆಕ್ಟ್ರಿಕ್ ಬೈಕ್ಗೆ ಕನ್ವರ್ಟೆಡ್ ಮಾಡಲಿಕ್ಕೆ ನೀವು 50 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ನೀವು 5 ವರ್ಷ ಏನೂ ಮಾತಾಡೋಂಗಿರೋದಿಲ್ಲ. ಓಕೆ, ಏನು ಸರ್ ಮೈಲೇಜಿಗೆ ಬಂದರೆಲ್ಲ ಯಾವ ಥರ ಇದೆ ಸರ್ ಮೈಲೇಜ್ ಕೊಡೋದಾಗಿರ್ಬೋದು, ಒಂದು ಚಾರ್ಜ್ಗೆ ಎಷ್ಟು ಮೈಲೇಜ್ ಸಿಗುತ್ತೆ ಒಂದು ಸತಿ ಚಾರ್ಜ್ ಮಾಡಿದ್ರೆ ಹೇಳಿ ಸರ್. ಮೇಡಮ್, ಅದು ನೀವು ಬ್ಯಾಟ್ರಿ ಹಾಕ್ಸೋದ್ರ ಮೇಲೆ ಹೋಗುತ್ತೆ, ನಿಮಗೆ ಯಾವ ಬ್ಯಾಟ್ರಿ ಬೇಕು, ನಿಮಗೆ ಯಾವ ವೋಲ್ಟ್ಸು, ಯಾವ ಆ್ಯಂಪ್ಸ್ ಬಲ್ ಬೇಕು ಅಂತ ಹೇಳಿದ್ರೆ ಅದರಿಂದ ಹೋಗುತ್ತೆ. ಸ್ಪೀಡ್ ಏನಿದೆ, ಕಾನ್ಫಿಗರೇಷನ್ ಏನಿದೆ, ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಮೇಡಮ್, ಗಾಡಿದು ಟಾಪ್ ಸ್ಪೀಡ್ ಬಂದು 60-70 ಕಿಲೋಮೀಟರ್, ಅಂದರೆ 60-70 ಕಿಲೋಮೀಟರ್ ಸ್ಪೀಡ್ ಬರ್ತಕ್ಕಂಥದ್ದು. ಈ ಸ್ಕೂಟಿ ಬಂದು 48 ವೋಲ್ಟ್ಸು 10 ಇಂಚಸ್ ಹಬ್ ಮೋಟರ್ ಬರುತ್ತೆ. ನಾವು ದೊಡ್ಡ ಗಾಡಿ ಸ್ಪ್ಲೆಂಡರ್ ಪ್ಲಸ್ ಈ ಥರ ಗಾಡಿ ಮತ್ತು ರಾಯಲ್ ಎನ್ಫೀಲ್ಡ್ ಬರುತ್ತೆ, ಈ ಗಾಡಿಗಳಿಗೆಲ್ಲ 60 ವೋಲ್ಟ್ಸು 17 ಇಂಚಸ್ ಹಬ್ ಮೋಟರ್ ಬರ್ತದೆ. ಓಕೆ ಸರ್, ಮತ್ತೆ ಇದಕ್ಕೇನಾದರೂ ಸರ್ವಿಸು, ನಿಮ್ಮ ಕಸ್ಟಮರ್ ಸರ್ವಿಸ್ ಹೇಗಿದೆ, ಮತ್ತೆ ಏನಾದರೂ ಸರ್ವಿಸ್ ಮಾಡಿಸ್ಬೇಕಾ, 5 ಕಿಲೋಮೀಟರ್ ಸರ್ವಿಸ್ ಅಂತ ಏನಾದರೂ ಇದೆಯಾ ಎಲೆಕ್ಟ್ರಿಕ್ ಬೈಕ್ಸಲ್ಲಿ? ಇಲ್ಲ ಮೇಡಮ್, ಯಾವುದೇ ರೀತಿ ಸರ್ವಿಸ್ ಇರೋದಿಲ್ಲ ಇದರಲ್ಲಿ, ನಿಮ್ಗೆ ಯಾವ ಸರ್ವಿಸ್ ಕೂಡ ಅವಶ್ಯಕತೆ ಇರೋದಿಲ್ಲ. ನಿಮ್ಗೆ ಪೆಟ್ರೋಲ್ ಗಾಡಿಲಿ ಏನಾಗುತ್ತೆ, 2-3 ತಿಂಗಳಿಗೆ ಒಂದ್ಸಲ ಸರ್ವಿಸ್ ಮಾಡ್ತಕ್ಕಂಥದ್ದು ಇದೆ, ಆದರೆ ಈ ಎಲೆಕ್ಟ್ರಿಕ್ಗೆ ನಿಮ್ಗೆ ಯಾವುದೇ ಸರ್ವಿಸ್ ಬೇಕಾಗಿಲ್ಲ. ಸೊ ವಿತೌಟ್ ಸರ್ವಿಸ್ ಚಾರ್ಜಸ್ ನಮ್ಗೆ ಏನೂ ಇರೋದಿಲ್ಲ. ಹೌದು. ಇನ್ನೊಂದು ಕ್ವೆಶನ್ ಇದೆ, ಲೈಕ್ ಈ ಗಾಡಿಯಲ್ಲಿ ಪೆಟ್ರೋಲು ಇರುತ್ತೆ ಆ್ಯಂಡ್ ದೆನ್ ಎಲೆಕ್ಟ್ರಿಕಲ್ ಗಾಡಿ ಮೂವ್ ಆಗ್ತಾ ಇರುತ್ತೆ, ಗಾಡಿಯಲ್ಲಿ ಬ್ಯಾಟ್ರಿಲಿ ಏನಾದರೂ ಸ್ಪಾರ್ಕ್ ಆಗಲಿ, ಏನಾದ್ರು ಶಾರ್ಟ್ ಸರ್ಕ್ಯೂಟ್ ಏನಾದರೂ ಆಗಿ ಗಾಡಿ ಏನಾದರೂ ಬೆಂಕಿಯಲ್ಲಿ ಅಂಟ್ಕೊಳ್ಳೋದು ಏನಾದರೂ ಆ ಥರ ಚಾನ್ಸಸ್ ಇರುತ್ತಾ? ಇಲ್ಲ ಮೇಡಮ್, ಆ ಥರ ಯಾವುದೇ ರೀತಿ ಆಗೋದಿಲ್ಲ. ಅಕಸ್ಮಾತ್ ಆ ಥರ ಆಗೋ ಚಾನ್ಸಸ್ ಏನಾದ್ರು ಬಂದರೆ, ನಮ್ಮ ಗಾಡಿಯಲ್ಲಿ ಒಂದು ಬ್ಯಾಟ್ರಿಗೆ ಒಂದು DP ಕೊಟ್ಟಿರ್ತೀವಿ, ಒಂದು ಫ್ಯೂಸ್ ಇರುತ್ತೆ, ಅಕಸ್ಮಾತ್ ಆ ಥರ ಏನಾದ್ರು ಆಗೋದಿದ್ರೆ DP ಟ್ರಿಪ್ ಆಗುತ್ತೆ. ಓಕೆ, ಈ ಥರ ಏನಾದರೂ ಆದರೆ ನಾವು ಗಾಡಿ ಓಡಿಸ್ತಾ ಇರ್ತೀವಿ, ನಮ್ಗೆ ಏನಾದರೂ ಸಿಗ್ನಲ್ಸ್ ಕಾಣಿಸುತ್ತಾ, ಈ ಥರ ಆಗಿದೆ, ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಏನಾದ್ರು ಸಿಗ್ನಲ್ ಕಾಣಿಸುತ್ತಾ? ಆ ಬ್ಯಾಟ್ರಿಗೆ ಏನಾರ ಪ್ರಾಬ್ಲಮ್ ಆಗಿ ಸ್ಟಾರ್ಟ್ ಆಗಿದ ತಕ್ಷಣ ಅದು DP ಟ್ರಿಪ್ ಆಗುತ್ತಲ್ಲ, ನಿಮಗಲ್ಲಿ ಆಫ್ ಆಗುತ್ತೆ ಗಾಡಿ, ನಿಮ್ಗೆ ಅವಾಗ ಗೊತ್ತಾಗುತ್ತೆ ಏನಾರ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ. ಓಕೆ ಸರ್, ಓಕೆ. ಪೆಟ್ರೋಲ್ ವೆಹಿಕಲ್ನ ಎಲೆಕ್ಟ್ರಿಕಲ್ ಕನ್ವರ್ಟ್ ಮಾಡ್ಕೋತಾ ಇದ್ದೀನಿ, ಸೆಮಿ ಕನ್ವರ್ಟೆಡ್ ಅಲ್ವಾ? ಸೊ ಇದರಿಂದ ಏನಾದರೂ ನನಗೆ ಸೆಪ್ರೇಟ್ ಲೈಸೆನ್ಸು, ಸೆಪ್ರೇಟ್ ಪರ್ಮಿಷನ್ನು, ಇನ್ಶೂರೆನ್ಸು ಇವೆಲ್ಲ ಬೇಕಾಗುತ್ತಾ? ಈ ಸೆಂಟ್ರಲ್ ಗೌರ್ಮೆಂಟಿಂದ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಂದಿಲ್ಲ. ಈಗ ನೀವು ಏನು ಪೆಟ್ರೋಲ್ ಗಾಡಿಗೆ RC ಇದೆ, ಮತ್ತು ಇಮೇಷನ್ ಟೆಸ್ಟ್ ಇದೆ, ಇನ್ಸೂರೆನ್ಸ್ ಇದೆ, ಇದೇ ಇದ್ರೆ ಸಾಕಾಗುತ್ತೆ, ನೀವು ಇದರಲ್ಲೇ ಗಾಡಿ ಸಪರೇಟಾಗಿ ಏನು ಅವಶ್ಯಕತೆ ಇಲ್ಲ. ಓಕೆ ಸರ್, ಆ್ಯಂಡ್ ದೆನ್ ಬ್ಯಾಟ್ರಿ ಬಗ್ಗೆ ಮಾತಾಡೋಣ. ಸೊ ಬ್ಯಾಟ್ರಿ ಇವಾಗ ಗಾಡಿಗೆ ಆಲ್ರೆಡಿ ಫಿಕ್ಸ್ ಮಾಡಿರ್ತೀರಾ? ಹೌದು. ಓಕೆ, ಆ ಫಿಕ್ಸ್ ಮಾಡಿರೋ ಬ್ಯಾಟ್ರಿನ ಚಾರ್ಜ್ ಮಾಡಬೇಕಾದ್ರೆ ರಿಮೂವಬಲ್ ಅಲ್ವಾ?
ತ್ರೀ ಮೂವಬಲ್ ಇದೆ. ಈಗ ಅಕಸ್ಮಾತ್ ನಿಮ್ಮ ಮನೆ ಮೂರನೇ ಫ್ಲೋರ್ ಅಥವಾ ನಾಲ್ಕನೇ ಫ್ಲೋರ್ ಇಲ್ಲ ಐದನೇ ಫ್ಲೋರ್ ಅಲ್ಲಿ ಇರುತ್ತೆ ಅಂತ ಅನ್ಕೊಂಡು ನಿಮ್ಮ ಅಲ್ಲಿಂದ ಕರೆಕ್ಟ್ ಕನೆಕ್ಷನ್ಗೆ ಇಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಏನ್ ಮಾಡ್ಬೇಕಾದ್ರೆ ರಿಮೂವಲ್ ಬೇಕಾಗುತ್ತೆ. ಹಾಗಾಗಿ ನಾವು ರಿಮೂವಲ್ ಸಿಸ್ಟಮ್ ಕೊಡ್ತಾ ಇದೀವಿ. ಒಂದು ಫುಟ್ ರೋಸ್ ಹತ್ರ ಆಲ್ಟರ್ ಮಾಡಿ ಅಲ್ಲಿ ಇಟ್ಕೊಡ್ತೀವಿ. ನಿಮ್ಗೆ ಅಕಸ್ಮಾತ್ ಮೈಲೇಜ್ ಜಾಸ್ತಿ ಬೇಕಂತೇಳಿ ಕೇಳ್ತೀರಾ, ಅದಕ್ಕೆ ನಮ್ಗೆ ಅಲ್ಲಿ ಫುಟ್ ರೋಸ್ ಹತ್ರ ಇಡ್ಲಿಕ್ಕೆ ಬರೋದಿಲ್ಲ, ನಾವು ಡಿಕ್ಕಿಲ್ಲೇ ಅದನ್ನ ಇದ್ ಮಾಡ್ತಕ್ಕಂಥದ್ದು ಮಾಡಿ. ಸೊ ಅದರಿಂದ ಪೆಟ್ರೋಲ್ ಟ್ಯಾಂಕ್ ಅದು ಪಕ್ಕ ಪಕ್ಕ ಇದ್ರೂ ಏನು ಪ್ರಾಬ್ಲಮ್ ಆಗಲ್ಲ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಓಕೆ ಫೈನ್. ಅಂಡ್ ದೆನ್ ಈ ಬ್ಯಾಟ್ರಿಗೆ ಚಾರ್ಜ್ ಮಾಡಕ್ ಎಷ್ಟು ಟೈಮ್ ಹಿಡಿಯುತ್ತೆ ಸರ್? ಒಂದು ಫುಲ್ ಚಾರ್ಜ್ ಆಗಬೇಕು, ಒಂದು ಫುಲ್ ಚಾರ್ಜ್ ಬೇಕು ಅಂದ್ರೆ 3-4 hours ಆಗುತ್ತೆ. 3-4 hours. ಸೊ ಏನಾದ್ರೂ ಆಪ್ಷನ್ಸ್ ಇದೆಯಾ ಲೈಕ್ 1-2 hours ಫಾಸ್ಟ್ ಚಾರ್ಜಿಂಗ್ ಈ ತರ ಏನಾದ್ರೂ? ಫಾಸ್ಟ್ ಚಾರ್ಜಿಂಗ್ ಮಾಡಬಹುದು. ಈಗ ಉದಾಹರಣೆಗೆ ನೀವು ಊಟ ಮಾಡ್ತಕ್ಕಂಥ ನಿಧಾನಕ್ಕೆ ಮಾಡಿದ್ರೆ ಒಳ್ಳೇದು, ತುಂಬಾ ಬೇಗ ಸ್ಪೀಡಾಗಿ ಊಟ ಮಾಡ್ತಕ್ಕಂಥದ್ದು ಜೋರಾಗಿ ಸ್ಪೀಡಾಗಿ ಓಡ್ತಕ್ಕಂಥದ್ದು ಮಾಡಿದ್ರೆ ದೇಹಕ್ಕೆ ಆಯಾಸ ಆಗುತ್ತೆ, ದೇಹ ಕಷ್ಟಪಡುತ್ತೆ. ಹಾಗಾಗಿ ಈಗ ನಮ್ಮ ಈ ಬ್ಯಾಟ್ರಿ ನೀವು ಜಾಸ್ತಿ ಬೇಗ ಸ್ಪೀಡಾಗಿ ಚಾರ್ಜ್ ಮಾಡ್ತೀರಾ, ಬ್ಯಾಟ್ರಿ ಲೈಫ್ ಹಾಳಾಗಿ ಹೋಗುತ್ತೆ. ನಾವು ಅದಕ್ಕೆ ಅದನ್ನ ಸಜೆಸ್ಟ್ ಮಾಡೋದಿಲ್ಲ. ತುಂಬಾ ಲೇಟಾಗಿ ಚಾರ್ಜಿಂಗ್ ಆದಷ್ಟು ನಿಮ್ಮ ಬ್ಯಾಟ್ರಿ ಲೈಫ್ ಬರುತ್ತೆ. ಓಕೆ ಸರ್. ಅಂಡ್ ದೆನ್ ಬ್ಯಾಟ್ರಿ ವಾರಂಟೀಸ್ ಎಲ್ಲ ಹೇಳಿದಿರಾ, ಏನಿರುತ್ತೆ ಬ್ಯಾಟ್ರಿ ವಾರಂಟೀಸ್? ಬ್ಯಾಟ್ರಿ ವಾರಂಟಿ ಒಂದು 3 years ಇರುತ್ತೆ. ನಿಮ್ಗೆ ಅದು ಕಮ್ಮಿ ಅಂದ್ರೆ 5-6 years ಬರುತ್ತೆ. 5-6 years. ಓಕೆ. ಆಫ್ಟರ್ 5-6 years ಬ್ಯಾಟ್ರಿ ಹೋದ್ರೆ ರೀಪ್ಲೇಸಬಲ್ ಏನಾದರೂ ಇದೆಯಾ ಆಪ್ಷನ್? ಆ ಥರ ಎಲ್ಲ ಇಲ್ಲ ಮೇಡಮ್. ಓಕೆ ಸರ್. ಕಳೀತಾ ಇದ್ದಂಗೆ ಏನಾದರೂ ಮೈಲೇಜ್ ಬ್ಯಾಟ್ರಿ ಕೆಪಾಸಿಟಿ ಏನಾದ್ರು ಕಮ್ಮಿ ಆಗುತ್ತಾ? ಮೇಡಮ್ ಈ ಬ್ಯಾಟ್ರಿ ಬಂದು ನಿಮಗೆ 5 ವರ್ಷದವರೆಗೂ ಕೂಡ ಏನೇ ಯಾವುದೇ ತೊಂದರೆ ಆಗೋದಿಲ್ಲ. ನಿಮ್ಗೆ 5 ವರ್ಷ ಕಳೆದಾದ್ಮೇಲೆ ನಿಮಗೆ ಈ ಮೈಲೇಜ್ ಏನು ಬರುತ್ತಲ್ಲ ಅದು ಡ್ರಾಪ್ ಆಗ್ತಾ ಹೋಗುತ್ತೆ. ಓಕೆ. ಸೊ ಬ್ಯಾಟ್ರಿ ವರ್ಕಿಂಗ್ ಅಲ್ಲೇ ಇರುತ್ತೆ? ಬ್ಯಾಟ್ರಿ ವರ್ಕಿಂಗ್ ಅಲ್ಲೇ ಇರುತ್ತೆ. ಓಕೆ ಸರ್. ಸರ್, ಇಫ್ ಇನ್ ಕೇಸ್ ನಾನು ಬ್ಯಾಟ್ರಿ ಚಾರ್ಜ್ ಹಾಕಿರ್ತೀನಿ, ಮನೆಗೆ ಹೈ ವೋಲ್ಟೇಜ್ ಪಾಸ್ ಆಯಿತು, ಸೊ ಬ್ಯಾಟ್ರಿ ಏನಾದರೂ ಫೇಲ್ ಆಗೋದು ಲೈಕ್ ಬ್ಯಾಟ್ರಿಲಿ ಏನಾದರೂ ಬ್ಯಾಟ್ರಿ ಫೇಲ್ ಆಗೋದು ಏನಾದರೂ ಆಗುತ್ತಾ? ಇಲ್ಲ ಮೇಡಮ್, ಬ್ಯಾಟ್ರಿಗೆ ಯಾವುದೇ ಕೂಡ ಪ್ರಾಬ್ಲಮ್ ಅಂತ ಆಗೋದಿಲ್ಲ. ನಾವು ಚಾರ್ಜರಲ್ಲಿ ಒಂದು ಫ್ಯೂಸ್ ಇಟ್ಟಿರ್ತೀವಿ, ಅಕಸ್ಮಾತ್ ನಿಮ್ಮ ಮನೆಗೆ ವೋಲ್ಟೇಜ್ ಜಾಸ್ತಿ ಆಯಿತು ಅಂದ್ಕೊಳ್ಳಿ, ಅವಾಗ ಫ್ಯೂಸ್ ನಿಮಗೆ ಬರ್ನ್ ಆಗುತ್ತೆ. ಅಕಸ್ಮಾತ್ ನಾವು ಬರ್ನ್ ಆಯಿತು ಅಂತ ಅನ್ಕೊಳ್ಳಿ, ನಾವು 1 year ವಾರಂಟಿ ಕೊಟ್ಟಿರ್ತೀವಿ ಚಾರ್ಜರ್ಗೆ. ಹಾಗೇನೋ ಆದಾಗ ನಾವು ಅದನ್ನ ರೀಪ್ಲೇಸಬಲ್ ಮಾಡ್ಕೊಡ್ತೀವಿ, ಇಲ್ಲಾಂದ್ರೆ ಅದನ್ನೇ ಸರ್ವಿಸ್ ಮಾಡಿ ಕೊಡ್ತೀವಿ. 30-40 days ನಾನು ಫುಲ್ ಚಾರ್ಜ್ ಮಾಡಿ 30-40 days ಗಾಡಿನ ಯೂಸೇ ಮಾಡಿರಲ್ಲ, ಸೊ ಬ್ಯಾಟ್ರಿ ಪರ್ಸೆಂಟ್ ಏನಾದ್ರೂ ಕಮ್ಮಿ ಆಗುತ್ತಾ? ಹ್ಯಾಸ್ ಎಲೆಕ್ಟ್ರಾನ್ಸ್ ಮೂವ್ ಆಗುತ್ತಲ್ಲ, ಸೊ ಏನಾದರೂ ಕಮ್ಮಿ ಆಗುತ್ತಾ? ಮೇಡಮ್ ಹಂಗೇನಾದ್ರೂ ನೀವು ಅಕಸ್ಮಾತ್ 30-40 days ಯೂಸ್ ಮಾಡೋಣ ಅಂತಂದ್ರೆ ನೀವು ಬ್ಯಾಟ್ರಿ ರಿಮೂವಲ್ ಮಾಡಿ ಮನೇಲಿ ಇಟ್ಬಿಟ್ಟೋದ್ರೆ ಏನಿದೆಯೋ ಅದೇ ಚಾರ್ಜಿಂಗ್ 100% ಏನಿದೆಯೋ ಅದೇ ಇರುತ್ತೆ. ಗಾಡಿಯಲ್ಲೇ ಇಟ್ಟಿದ್ರೆ ಏನಾದರೂ ಪ್ರಾಬ್ಲಮ್ಸ್ ಆಗುತ್ತಾ? ನೀವು ಅದು ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಅದು ಚಾರ್ಜಬಲ್ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ನೀವು ಅದನ್ನ ತೆಗೆದುಬಿಟ್ಟು ಡಿಫಿ ಆಫ್ ಮಾಡಿ ಮನೇಲಿ ಇಟ್ಬಿಟ್ರೆ ಏನು ತೊಂದರೆ ಆಗೋದಿಲ್ಲ, ಅದೇ 100% ಚಾರ್ಜಿಂಗ್ ಇರುತ್ತೆ. ಓಕೆ. ಕಮಿಂಗ್ ಟು ವೆಯ್ಟ್ ಕೆಪಾಸಿಟಿ, ಎಷ್ಟು ವೆಯ್ಟ್ ಕೆಪಾಸಿಟಿ ಇದೆ ಸರ್ ನಿಮ್ಮ ಎಲೆಕ್ಟ್ರಿಕ್ ವೆಹಿಕಲ್? ನಮ್ಮ ಎಲೆಕ್ಟ್ರಿಕ್ ವೆಹಿಕಲ್ ಬಂದು 250 kg ಕೊಡ್ತಾ ಇದೀವಿ. ನೀವು 3 ಜನ ಹೋಗ್ಬೋದು, ಬಟ್ ಆದ್ರೆ ನೀವು 2 members ಹೋಗ್ತಕ್ಕಂಥದ್ದು ಸೇಫ್ಟಿ, ರೋಡ್ ಸೇಫ್ಟಿ. ಇಫ್ ಇನ್ ಕೇಸ್ ಏನಾದ್ರೂ ವೆಯ್ಟ್ ಜಾಸ್ತಿ ಆದ್ರೆ ಮೈಲೇಜ್ ಕಮ್ಮಿ ಆಗೋ ತರ ಏನಾದ್ರೂ ಇದೆಯಾ? ಸಾರಿ, ವೆಯ್ಟ್ ಜಾಸ್ತಿ ಆದ್ರೆ ಮೈಲೇಜ್ ಏನಾದ್ರು ರೆಡ್ಯೂಸ್ ಆಗುತ್ತೆ? ನಾವು 250 kg ಏನಾದ್ರೂ ನೀವು ಜಾಸ್ತಿ ವೆಯ್ಟ್ ಹಾಕಿದ್ರೆ ನಮ್ಮ ಗಾಡಿಗೆ ಒಂದು ಸೆನ್ಸರ್ ಇಟ್ಟಿರ್ತೀವಿ, ಗಾಡಿ ಆಫ್ ಆಗುತ್ತೆ, ಕಟ್ ಆಫ್ ಆಗುತ್ತೆ. ನೆಕ್ಸ್ಟ್ ನೀವು ಯಾವಾಗ 250 ವೆಯ್ಟ್ಗಿಂತ ಕಮ್ಮಿ ಹಾಕಿದ್ರೆ 10 seconds ಆದ್ಮೇಲೆ ಗಾಡಿ ಹಾನ್ ಆಗುತ್ತದೆ. ಓಕೆ ಸರ್, ಅದರ ಬಗ್ಗೆ ಹೇಳಿ. ಹಬ್ ಮೋಟ್ರಲ್ಲಿ ಏನಾದರೂ ಎಕ್ಸ್ಟ್ರಾ ಬ್ರೇಕಿಂಗ್ ಅಥವಾ ಡಿಸ್ಕ್ ಸಿಸ್ಟಮ್ ಇದೆಯಾ? ಡಿಸ್ಕ್ ಬ್ರೇಕ್ ಇದೆ ಮೇಡಮ್. ಡಿಸ್ಕ್ ಬ್ರೇಕ್ ಇದೆ? ಇದೆ. ಓಕೆ. ನೀವು ಹಬ್ ಮೋಟ್ರಿಗೆ 1 year ವಾರಂಟಿ ಅಂತ ಹೇಳಿದ್ರಿ, ನನ್ನ ಹಬ್ ಮೋಟ್ರ್ ಆಫ್ಟರ್ 2 years ಏನಾದರೂ ಪ್ರಾಬ್ಲಮ್ ಆದರೆ ವಾಟ್ ಯುಲ್ ಡೂ ಫಾರ್ ಇಟ್? ಸರ್ವಿಸ್ ಮಾಡ್ಕೊಡ್ತೀವಿ. ಅಕಸ್ಮಾತ್ ನೀವು ಏನಾದರೂ ಫಿಸಿಕಲ್ ಡ್ಯಾಮೇಜ್ ಮಾಡ್ಕೊಂಬಂದ್ರೆ ಯಾವುದೇ ಸರ್ವಿಸ್ ಇರೋದಿಲ್ಲ, ನೀವು ಹೊಸದನ್ನೇ ತೊಗೊಬೇಕಾಗುತ್ತೆ. ಅಕಸ್ಮಾತ್ ಏನಾದ್ರೂ ನಾನು ವಾರಂಟಿ ಕೊಟ್ಟಿರ್ತೀವಿ, 1 year ವಾರಂಟಿ ಕೊಟ್ಟಿರ್ತೀವಿ, ಆ 1 year ವಾರಂಟಿ ಒಳಗಡೆ ನೀವೇನಾದ್ರು ಫಿಸಿಕಲ್ ಡ್ಯಾಮೇಜ್ ಮಾಡ್ಕೊಂಡ್ರೆ ಯಾವುದೇ ರೀಪ್ಲೇಸಬಲ್ ಇರೋದಿಲ್ಲ, ನೀವು ಹೊಸದನ್ನೇ ತೊಗೊಬೇಕಾಗುತ್ತೆ ಅವಾಗೂ ಕೂಡ. ಓಕೆ ಸರ್. ಎಸ್ ಸರ್, ಇವಾಗ ಎಲೆಕ್ಟ್ರಿಕ್ ಬೈಕ್ಸ್ ಅಲ್ಲಿ ಆಲ್ಮೋಸ್ಟ್ ಲಿಥಿಯಂ ಅಯಾನ್ ಲಿಥಿಯಂ ಪ್ರಾಸ್ಪರಸ್ ಅಂತ 2 kinds ಆಫ್ ಬ್ಯಾಟ್ರೀಸ್ ಯೂಸ್ ಮಾಡ್ತಾರಲ್ಲ, ಸೊ ನೀವು ಯಾವ ಬ್ಯಾಟ್ರಿ ಯೂಸ್ ಮಾಡ್ತಾ ಇದ್ದೀರಾ? ಒಂದು ಒಳ್ಳೆ ಕ್ವಶನ್ ಕೇಳಿದ್ರೆ ಮೇಡಮ್, ಈ ಕ್ವಶನ್ ವೆಯ್ಟ್ ಮಾಡ್ತಾ ಇದ್ದೆ. ನಾವು ಬಂದು ಲೈಫ್ ಆಫ್ ಬ್ಯಾಟ್ರಿ ಯೂಸ್ ಮಾಡ್ತಾ ಇದ್ವಿ. ನಮ್ಮ ಲೈಫ್ ಆಫ್ ಬ್ಯಾಟ್ರಿ ಬಂದು 3 years ವಾರಂಟಿ ಇರುತ್ತೆ, ಮತ್ತೆ ಸ್ಪೇಸ್ ಚಿಕ್ಕದಾದ ಜಾಗದಲ್ಲೇ ಹಿಡಿಸುತ್ತೆ ಅದು. ಅದೇ ಲಿಥಿಯಂ ಫಾಸ್ಫರೇಟ್, ಅದೇ ನೀವು ಲಿಥಿಯಂ ಹೈ ಅನ್ ಹೋದಾಗ ಸ್ಪೇಸ್ ಜಾಸ್ತಿ ಬೇಕಾಗುತ್ತೆ. ಒಂದು ಅದು ನಿಮಗೆ ಬ್ಯಾಟ್ರಿ ಲೈಫ್ ಕೊಡ್ತಕ್ಕಂಥದ್ದು, ಅವ್ರು ವಾರಂಟಿ ಕೊಡ್ತಕ್ಕಂಥದ್ದು 1 year ವಾರಂಟಿ ಇರುತ್ತೆ. ಅದು ನಿಮಗೆ 6 months ಆರ್ 8 months ಆಗ್ತಿದ್ದಂಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಬಟ್ ಆದರೆ ನೀವು ಲೈಫ್ ಹೋದ್ರೆ ನಿಮಗೆ 3 years ನಾವು ವಾರಂಟಿ ಕೊಟ್ಟಿದ್ದೀವಿ, ನಿಮಗೆ 5-6 years ಆದರೂ ರನ್ನಿಂಗ್ ಅಲ್ಲಿ ಇರುತ್ತೆ. ನಿಮಗೆ ಫೈನಲ್ ಆಗಿ ಎಲೆಕ್ಟ್ರಿಕ್ ಬೈಕ್ಸ್ ಇಂದ ಜನಕ್ಕೆ ಯಾವ ತರ ಯೂಸ್ಫುಲ್ ಅಂತ ಏನಾದರೂ ಹೇಳಕ್ ಇಷ್ಟಪಡ್ತೀರಾ ಜನರಲ್ ಪಬ್ಲಿಕ್? ಮೇಡಮ್, ಈಗ ಸೆಂಟ್ರಲ್ ಗೌರ್ಮೆಂಟ್ ಬಂದು ನಿಮಗೆ ಗೋಗ್ರೀನ್ ಅಂತ ಹೇಳ್ತಾ ಇದೆ. ನೀವು ಎಲೆಕ್ಟ್ರಿಕ್ ಗಾಡಿ ಯೂಸ್ ಮಾಡೋದ್ರಿಂದ ಯಾವುದೇ ಪೊಲ್ಯೂಷನ್ಸ್ ಇರೋದಿಲ್ಲ, ಸೌಂಡ್ ಕಮ್ಮಿ ಇರುತ್ತೆ, ಸೌಂಡ್ ಯಾವುದೇ ರೀತಿ ಸೌಂಡ್ ಬರೋದಿಲ್ಲ, ಮತ್ತೆ ನಿಮಗೆ ಖರ್ಚು ಕೂಡ ಕಮ್ಮಿ ಇರುತ್ತೆ. ನೀವು ಡೈಲಿ 5 rupees 10 rupees ಅಲ್ಲಿ ಡೈಲಿ ಓಡಾಡ್ಬೋದು. ಅದೇ ನೀವು ಪೆಟ್ರೋಲ್ ಗಾಡಿ ಆದರೆ ಪೊಲ್ಯೂಷನ್ಸ್ ಜಾಸ್ತಿ, ಖರ್ಚು ಜಾಸ್ತಿ, ದಿನಕ್ಕೆ 100-150 rupees ಖರ್ಚಾಗುತ್ತೆ. ಇದು ಮಧ್ಯಮ ವರ್ಗದವ್ರಿಗೆ ಹೊರೆ ಆಗುತ್ತೆ. ಅದೇ ನೀವು ಎಲೆಕ್ಟ್ರಿಕ್ ಗಾಡಿಗೆ ಹೋಗೋದ್ರಿಂದ ದಿನಕ್ಕೆ 5 rupees 10 rupees ಖರ್ಚಲ್ಲಿ ಓಡಾಡಿದ್ರೆ ಮಧ್ಯಮ ವರ್ಗದವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ.
ಓಕೆ ಸರ್, ಇದರಿಂದ ಜನರಲ್ ಪಬ್ಲಿಕ್ ತುಂಬ ಹೆಲ್ಪ್ ಆಗಿದೆ ಅನ್ಕೋತೀನಿ. ಇದೆ ಮೇಡಮ್, ಈಗ ನಮ್ಮ ನೆಕ್ಸ್ಟ್ ಜನ್ ಕಂಪ್ನಿಯಿಂದ ಈಗ ಹೊಸದಾಗಿ ಸೈಕಲ್ ಎಲೆಕ್ಟ್ರಿಕ್ ಸೈಕಲ್ನ ಲಾಂಚ್ ಮಾಡ್ತಾ ಇದ್ದೀವಿ. 30 ಕಿಲೋಮೀಟರ್ನಿಂದ ಹಿಡಿದು 120 ಕಿಲೋಮೀಟರ್ ರೇಂಜ್ವರೆಗೂ ಸೈಕಲ್ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗ ಸ್ಕೂಲ್ ಮಕ್ಕಳಿಗೆ ಬಂದು 30-50 ಕಿಲೋಮೀಟರ್ ರೇಂಜ್ ಸೈಕಲ್ ಸ್ಟಾರ್ಟ್ ಆಗ್ತದೆ. ಈಗ ತುಂಬ ದೂರ ಲಾಂಗ್ ಹೋಗ್ತಕ್ಕಂಥವ್ರಿಗೆ 120 ಕಿಲೋಮೀಟರ್ ರೇಂಜ್ ಸೈಕಲ್ ಸ್ಟಾರ್ಟ್ ಆಗ್ತದೆ. ಇದರಲ್ಲಿ ನಿಮ್ಗೊಂದು ಗುಟ್ ಬಿಟ್ಕೊಂಡ್ಬಿಡ್ತಾಯಿದ್ದೀನಿ ಸೀಕ್ರೆಟ್ ಏನಂತಂದರೆ 50,000 ಒಳಗಡೆ ನಿಮ್ಗೆ ಈ ಸೈಕಲ್ ಸಿಗೋವಂಥದ್ದಾಗುತ್ತೆ. 120 ಕಿಲೋಮೀಟರ್ ರೇಂಜ್ ಸೈಕಲ್, 120 ಕಿಲೋಮೀಟರ್ ರೇಂಜ್ ಸೈಕಲ್ಗಳು ನಿಮಗೆ 50,000 ಒಳಗಡೆ ಸಿಗುತ್ತೆ. ಇನ್ನೊಂದು ಗುಡ್ ನ್ಯೂಸ್ ಇದೆ ಜನರಲ್ ಪಬ್ಲಿಕ್ಕಿಗೆ, ಯಾವ ಏರಿಂದ ಆಗಲಿ ಯಾರನ್ನ ಡೀಲರ್ಶಿಪ್ ತಗೋಬೇಕು ಅಂತಂದ್ರೆ ನೆಕ್ಸ್ಟ್ ಜನ್ ಕಂಪ್ನಿನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಡೀಲರ್ಶಿಪ್ ಕೂಡ ಸಿಗುತ್ತೆ. ಆಕ್ಚುಲಿ ಇಟ್ಸ್ ಎ ಗ್ರೇಟ್ ಆಪರ್ಚುನಿಟಿ. ಇವರು ಆಕ್ಚುಲಿ ಜನ ಪಬ್ಲಿಕ್ಗೆ ಒಳ್ಳೇದು ಮಾಡ್ತಿದ್ದಾರೆ ಆ್ಯಂಡ್ ದೆನ್ ಪಬ್ಲಿಕ್ ಗ್ರೋತ್ ಕೂಡ ನೋಡ್ತಿದ್ದಾರೆ. ಇಟ್ಸ್ ಎ ನೈಸ್ ಆಪರ್ಚುನಿಟಿ. ಯಾವಾಗಿಂದ ಸರ್ ಈ ಡೀಲರ್ಶಿಪ್ ಎಲ್ಲ ಲಾಂಚ್ ಆಗ್ತಾ ಇದೆ? April 1st ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೇಡಮ್. April 1st. ಎಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ನವೀನ್, ನೀವು ಇಷ್ಟೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಆ್ಯಂಡ್ ದೆನ್ ಯು ಆರ್ ಡೂಯಿಂಗ್ ಸಮಥಿಂಗ್ ಗ್ರೇಟ್ ಟು ದ ನೇಚರ್ ಆ್ಯಂಡ್ ಜನರಲ್ ಪಬ್ಲಿಕ್, ಆ್ಯಂಡ್ ವಿ ಆರ್ ವೆರಿ ಗ್ರೇಟ್ಫುಲ್ ಟು ಇಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್ ಫಾರ್ ಬಿಂಗ್ ಎ ಪಾರ್ಟ್ ಆಫ್ ದಿಸ್ ಮೀಟಿಂಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಟು ಎಕ್ಸ್ಪ್ಲೋರ್ ದಿಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ವ್ಯೂಯರ್ಸ್, ಇಷ್ಟೊತ್ತು ನವೀನ್ ಅವ್ರ ಮಾತು ಕೇಳಿದ್ರಿ. ಸೊ ನಿಮಗೆ ಎಲೆಕ್ಟ್ರಿಕ್ಸ್ ಬೈಕ್ಸ್ ಮೇಲೆ, ಕನ್ವರ್ಟೆಡ್ ಬೈಕ್ಸ್ ಮೇಲೆ ಒಂದು ಐಡಿಯಾ ಸಿಕ್ಕಿದೆ ಅನ್ಕೋತೀನಿ. ಈ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ ಆಗಿದೆ ಅನ್ಕೋತೀನಿ. ಆ್ಯಂಡ್ ದೆನ್ ನಮ್ಮ ಬೆಂಗಳೂರಲ್ಲೇ ಇಂಥ ಒಳ್ಳೆ ಕಂಪ್ನಿಗೆ ಲೈಕ್ ಇಂಥ ಒಳ್ಳೆ ಕಂಪ್ನಿ ಲಾಂಚ್ ಆಗ್ತಿದೆ ಮತ್ತೆ ಅದು ಡೀಲರ್ಶಿಪ್ಗಳು ಕೊಡ್ತಿದ್ದಾರೆ, ಜನರಲ್ ಪಬ್ಲಿಕ್ ಗ್ರೋತ್ಗೋಸ್ಕರ ಯೋಚನೆ ಮಾಡ್ತಿದೆ. ಸೊ ವಿಲ್ ಪುಟ್ ಅವರ್ ಹ್ಯಾಂಡ್ಸ್ ಟುಗೆದರ್ ಆ್ಯಂಡ್ ವಿಲ್ ಸಪೋರ್ಟ್ ದಿಸ್ ಕಂಪನಿ ಆ್ಯಂಡ್ ವಿಲ್ ಫಾಲೋ ದಿಸ್. ಆ್ಯಂಡ್ ಫಾರ್ ಮೋರ್ ಇನ್ಫಾರ್ಮೇಶನ್, ಡಿಸ್ಕ್ರಿಪ್ಷನಲ್ಲಿ ಅವ್ರ ಇನ್ಫಾರ್ಮೇಶನ್ ಇದೆ, ಅವ್ರ ಫೋನ್ ನಂಬರ್ ಇದೆ. ದರ್ ಇಸ್ 24/7 ಸರ್ವಿಸ್ ಇದೆ. ಸೊ ನೀವು ಯಾವಾಗಾದ್ರೂ ಫೋನ್ ಮಾಡ್ಬೋದು. ನಿಮ್ಗೇನೇ ಡೌಟ್ಸ್ ಇದೆಯೇ, ನಿಮ್ಗೇನಾದ್ರೂ ಥಾಟ್ಸ್ ಬಂದರೆ, ನಿಮ್ಗೇನಾದ್ರೂ ಟಾಪಿಕ್ಸ್ ಮೇಲೆ ಡೌಟ್ ಇದ್ರೆ, ಕ್ವೆರೀಸ್ ಇದ್ರೆ, ಚಾಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇಫ್ ಇನ್ ಕೇಸ್ ಫರ್ದರ್ ಏನಾದ್ರು ಅವ್ರು ಇನ್ನೊಂದು ಆಪರ್ಚುನಿಟಿಗೂ, ಐ ವಿಲ್ ಟೇಕ್ ಯು ಟು ದ ಲೈವ್. ಅವ್ರ ಜೊತೆ ಒಂದು ಲೈವ್ ಮಾಡೋಕ್ಕೂ ಟ್ರೈ ಮಾಡ್ತೀನಿ. ಆ್ಯಂಡ್ ದೆನ್ ಇಫ್ ಇನ್ ಕೇಸ್ ಏನಾದರೂ ನಿಮ್ಗೇನಾದ್ರೂ ಡೀಲರ್ಶಿಪ್ ಇದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡಿ, ಫೋನ್ ನಂಬರ್ ಡಿಸ್ಕ್ರಿಪ್ಷನ್ ಇದೆ. ಆ್ಯಂಡ್ ದೆನ್ ಕಾಸ್ಟು, ಬ್ಯಾಟ್ರಿ, ವೋಲ್ಟೇಜಸ್ಸು ಇದ್ರ ಬಗ್ಗೆ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿದ್ದೀನಿ. ಗೋ ಥ್ರೂ ಇಟ್. ಏನಾದರೂ ಕ್ವೆಶನ್ಸ್ ಇದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ದ ಫೋನ್ ನಂಬರ್ಸ್ ಆರ್ ಅವೈಲೇಬಲ್. ಆ್ಯಂಡ್ ಫಾರ್ ಮೋರ್ ಅಪ್ಡೇಟ್ಸ್ ಸ್ಟೇ ಟ್ಯೂನ್ಡ್ ಅಟ್ JMS ಚಾನೆಲ್ಸ್. ಥ್ಯಾಂಕ್ ಯು ಸೋ ಮಚ್. ಬೈ ಬೈ.